ಎಲ್ಲ ರೈತರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಶಾರ್ಜೆ, ನಾನು ಒಬ್ಬ ರೈತ. ಇವತ್ತಿನ ದಿನ ಒಂದು ವಿಡಿಯೋ ಮಾಡೋದಕ್ಕೆ ಒಂದು ಕಾರಣ ಏನಂದರೆ, ನಮ್ಮ ತೋಟ ಬಂದು ಊರಿಂದ ಒಂದು ಸಿಟಿಯಿಂದ ಸುಮಾರು 1.5 ಕಿಲೋಮೀಟ್ರು ದೂರ ಇದೆ. ಈ 1.5 ಕಿಲೋಮೀಟ್ರ್ ದೂರದಲ್ಲಿ ನಮಗೇನೋ ನಾವು ಒಂದು ಬೋರ್ ಆದರೆ ನಾವು ಏನಪ್ಪ ತಿನ್ನೋದಕ್ಕೆ ಏನೂ ಇಲ್ಲ ಅಂತ ತಿಳ್ಕೊಂಡ್ರೆ ನಾವೇನು ಊರಿಗೂ ಅವಶ್ಯಕತೆ ಇಲ್ಲ. ಯಾಕಂದರೆ ಒಂದು ಅಂಗಡಿಗಿಂತ ಒಂದು ಒಂದು ಬೇಕರಿಗಿಂತ ಅತಿ ಹೆಚ್ಚಾಗಿ ನಮ್ಮಲ್ಲಿ ತಿನ್ನೋವಂಥ ಒಂದು ಹಣ್ಣುಗಳಿದೆ. ಅದು ಯಾವ್ಯಾವ ಹಣ್ಣು ಅಂತ ನಾನು ತೋರಿಸ್ತೀನಿ, ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಲು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ, ಒಂದು ಸರ್ಪ್ರೈಸ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿ ಒಂದು ಬೆಲ್ ಬೈಟನ್ನು ಕ್ಲಿಕ್ ಆಗುತ್ತೆ, ಅದು ಕ್ಲಿಕ್ ಮಾಡ್ಕೊಳ್ಳಿ, ನಮಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬನ್ನಿ ವೀಡಿಯೋ ಒಳಗೆ ನೋಡೋಣ. ನೋಡಿ, ಮೊದಲದಾಗಿ ಒಂದು ಚೇಪೆಕಾಯಿ. ಇದು ಯಾರು ಗೊತ್ತಿಲ್ಲ ಹೇಳಿ. ಒಂದು ಸಿಟಿನಲ್ಲಿ ಇಷ್ಟು ಮಾತ್ರ ಒಂದು ಕಾಯಿ ತೊಗೊಳ್ಬೇಕಂದ್ರೆ ಒಂದು 50 ರೂಪಾಯಿ ಕೊಡಬೇಕಾಗುತ್ತೆ. ನೋಡಿ, ಇಲ್ಲಿ ಫ್ರೀಯಾಗಿ ಸಿಗುತ್ತೆ. ಅಂದರೆ ಇದನ್ನು ಓಣಿ ಒಂದು 2 ವರ್ಷ ಆಗ್ತಾ ಬಂತು. ಇವಾಗ ಒಂದು ಅರ್ಧ ಕಾಯಿ ಕಿತ್ಕೊಂಡು ನಾವೇ ತಿಂದಿದ್ದೀರಿ. ಯಾಕಂದ್ರೆ ಅರ್ಧ ಕಾಯಿ ನಾವೇ ಕಿತ್ಕೊಂಡು ತಿಂದಿದ್ದೀರಿ. ಸುಮಾರು ಇದರಲ್ಲಿ ಒಂದು 150 ಹಣ್ಣುಗಳು ಬಿಟ್ಟಿತ್ತು. ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿದ್ದೀರಿ. ನಾವಾಗಿರ್ಬೋದು, ಹುಡುಗರಾಗಿರ್ಬೋದು, ಪಕ್ಷಿ ಪ್ರಾಣಿಗಳನ್ನ ಆಗಿರ್ಬೋದು, ನಾವು ಯಾವುದೇ ರೀತಿಯಾದ ಹಣ್ಣುಗಳನ್ನ ನಾವು ಮಾರಾಟಕ್ಕೆ ನಾವು ಮಾರೋದಿಲ್ಲ. ಯಾಕಂದರೆ ನಾವು ತಿಂತೀರಿ ಮತ್ತು ಪಕ್ಷಿ ಪ್ರಾಣಿಗಳು ತಿನ್ನುತ್ತೆ. ಇವಾಗ ನಾವು ಮಾರೋಕ್ಕೆ ಹೋದರೆ ಅದು ಎಷ್ಟು ಮಾತ್ರ ನಮಗೆ ದುಡ್ಡಾಗುತ್ತೆ ಅಲ್ವಾ? ಆ ದುಡ್ಡು ತಗೊಂಡು ನಾವು ಏನು ಮಾಡೋಕ್ಕಾಗುತ್ತೆ? ಅದ್ರ ಬದಲು ಒಂದು ಪಕ್ಷಿ ಪ್ರಾಣಿ ತಿಂದರೆ ಅವು ಒಂದು ಟೈಮ್ ಹೊಟ್ಟೆ ತುಂಬಿಸ್ಕೊಂಡು ನಮ್ಮನ್ನು ನೆನೆಸ್ಕೊಂಡು ಹೋಗುತ್ತೆ. ಯಾರೋ ಒಂದು ಪುಣ್ಯಾತ್ಮನು ನಮ್ಮನ್ನು ಇವತ್ತು ಹೊಟ್ಟೆ ತುಂಬುತ್ತಪ್ಪ, ಯಾವುದೋ ಪುಣ್ಯಾತ್ಮನು ಊಣಿದ್ನು ಅಂತ ಒಂದು ಅವು ನೆನೆಸ್ಕೊಂಡು ಹೋಗುತ್ತೆ. ಅದಕ್ಕೆ ನಾವು ಯಾವುದೇ ರೀತಿಯಾಗಿ ಒಂದು ಹಣ್ಣುಗಳನ್ನ ನಾವು ಮಾರೋಕ್ಕೆ ಹೋಗಲ್ಲ. ಇದು ಮೊದಲನೇದಾಗಿ ಒಂದು ಚೇಪೆಕಾಯಿ ಉಣಿದ್ದೀನಿ. ಇನ್ನು ನೆಕ್ಸ್ಟು ಯಾವುದು ಉಣಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಎರಡನೇದಾಗಿ ಹಲಸಿನ ಮರ. ಹಲಸಿನ ಹಣ್ಣು ಬಿಡುತ್ತೆ. ಇವಾಗ ಅನ್ಸೀಜನ್ ಇದು. ಇವಾಗ ಆಲ್ಮೋಸ್ಟ್ ಎಲ್ಲ ಕಾಯಿಗಳು ಬಿಟ್ಟು ಸ್ಟಾಪ್ ಆಗಿದೆ, ಡ್ರಾಪ್ ಆಗಿದೆ. ಇವಾಗ ಮತ್ತೆ ಚಿಗರಿ ಬಿಡೋದು. ಇದು ಯಾವ ಸೀಸನ್ನಲ್ಲಿ ಬಿಡುತ್ತಂತ ಹೇಳಿದ್ರೆ, ಒಂದು ಫೆಬ್ರವರಿ ಒಂದು ಮಾರ್ಚ್ ಅನ್ನೋ ಒಂದು ತಿಂಗಳಲ್ಲಿ ಬಿಡೋವಂಥದ್ದು ಇದು. ಇದು ವಿಶೇಷ ಏನಂತ ಹೇಳಿದ್ರೆ, ಒಂದು ಹಲಸಿನ ಹಣ್ಣು ನೀವು ಬೇರೆ ಹಲಸಿನ ಹಣ್ಣು ತಿನ್ನೋದಕ್ಕೂ ಈ ಹಲಸಿನ ಹಣ್ಣು ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ನೀವು ಮಾಮೂಲಿ ಹಲಸಿನ ಹಣ್ಣು ಒಂದು ಟೇಸ್ಟ್ ಇರುತ್ತೆ, ಒಂದು ಟೇಸ್ಟ್ ಇರಲ್ಲ, ಒಂದು ಸಪ್ಪೆ ಇರುತ್ತೆ, ಒಂದು ಸ್ವೀಟ್ ಇರುತ್ತೆ, ಆದರೆ ಒಂದು ಕಾಯಿ ಸೈಜ್ ಇರಲ್ಲ. ಈ ಥರ ಒಂದು ನೀವು ಕಾಣ್ಬೋದು. ಆದರೆ ಇದು ಹೇಗಂದರೆ, ಇವಾಗ ಒಂದು ಕೊಬ್ಬರಿ ಯಾವ ಸೈಜ್ ಇರುತ್ತೆ ಆ ಸೈಜ್ ಇದು ಕಾಯಿ ಬಿಡೋದು. ಮತ್ತು ಟೇಸ್ಟು ವಿಷಯಕ್ಕೆ ಬಂದರೆ, ರಸಗುಲ್ಲನ ಹೇಗೆ ಬಾಯಲ್ಲಿ ಇಟ್ಕೊಂಡ್ರೆ ಹೇಗೆ ಸ್ವೀಟ್ ಇರುತ್ತೋ ಅದೇ ಥರ ಸ್ವೀಟ್ ಇದರಲ್ಲಿರುತ್ತೆ. ನೀವು ನಂಬಲ್ಲ ಅಂದರೆ, ಇನ್ನೊಂದು ಸೀಸನ್ ಬಂದಾಗ, ಒಂದು ಫೆಬ್ರವರಿ ಮಾರ್ಚ್ ಅನ್ನೋದು ಬಂದಾಗ ನಾವು ನಿಮಗೆ ಒಂದು ವಿಡಿಯೋ ಮಾಡ್ತೀರಿ. ಅದರಲ್ಲಿ ಟೇಸ್ಟ್ ಮಾಡೋಕ್ಕಾಗಲ್ಲ, ಬೇಕಾದರೆ ಬನ್ನಿ ಕಿತ್ಕೊಡ್ತೀರಿ ತಿನ್ನಿ, ಅವಾಗ ನೀವೇ ಹೇಳ್ತೀರಾ ಯಾವ ಥರ ಟೇಸ್ಟ್ ಇದೆ ಅಂತ. ಓಕೆ, ಇದು ಎರಡನೇದಾಗಿ. ಇನ್ನು ಮೂರನೇದಾಗಿ ಏನು ಹಣ್ಣು ಗಿಡ ಇದೆ ಅಂತ ನೋಡೋಣ, ಬನ್ನಿ. ಮೂರನೇ ಹಣ್ಣು ವಿಷಯ ಬಂದರೆ, ಇದು ಆಲ್ರೆಡಿ ಒಂದು ಚಿಕ್ಕ ಮಕ್ಕಳಿಂದ ಒಂದು ದೊಡ್ಡವ್ರವ್ರಿಗೆ ತುಂಬಾ ಇಷ್ಟ. ಅದು ಯಾವ್ದು ಅಂತೀರಾ? ನೋಡಿ, ಇದೆ ನೆಲ್ಲಿಕಾಯಿ ಗಿಡ. ಇದು ಯಾರಿಗಿಷ್ಟ ಇಲ್ಲ ಹೇಳಿ ನೋಡಿ. ನೋಡ್ತಾ ಇದ್ರೆ ಇವಾಗ ಆಲ್ರೆಡಿ ನಿಮ್ಮ ಬಾಯಲ್ಲಿ ನೀರು ಊರಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೋಡಿ, ಗಿಡ ತುಂಬ ಕಾಯಿ ಬಿಟ್ಟಿದೆ. ಇದು ಆಲ್ಮೋಸ್ಟ್ ಒಂದು ಹುಡುಗರಿಗೆ ಆಗಿರ್ಬೋದು, ಒಂದು ದೊಡ್ಡವ್ರಾಗಿರ್ಬೋದು, ಒಂದು ಒಳ್ಳೆ ಒಂದು ಹಣ್ಣು, ಎಲ್ಲರಿಗೂ ಇಷ್ಟನೇ ಈ ಹಣ್ಣು ನೋಡಿದ್ರೆ. ಅದರಲ್ಲೂ ಈ ಹಣ್ಣಲ್ಲಿ ತುಂಬ ಪೌಷ್ಟಿಕಾಂಶಗಳಿದೆ. ಇದರ ಜೊತೆಗೆ ಒಂದು ಉಪ್ಪು, ಒಂದು ಮೆಣಸಿನಕಾಯಿ, ಒಂದು ಖಾರದ ಪುಡಿ, ಇವೆರಡು ಮಿಕ್ಸ್ ಮಾಡಿ ಜಜ್ಜಿ ಮಾಡಿ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಅಲ್ವಾ? ಸ್ವರ್ಗಕ್ಕೆ ನಾಲ್ಕೇ ಗೇಣು. ಆ ಥರ ಒಂದು ಟೇಸ್ಟು ಇರುತ್ತೆ ನೆಲ್ಲಿಕಾಯಿ ಗಿಡದಲ್ಲಿ. ಇದು ಮೂರನೇದಾಗಿ ನಮ್ಮ ತೋಟದಲ್ಲಿರೋ ಒಂದು ಗಿಡ, ಹಣ್ಣು ಗಿಡ. ಇನ್ನು ನಾಲ್ಕನೇದಾಗಿ ಯಾವುದು ಇದೆ ಬನ್ನಿ ತೋರಿಸ್ತೀನಿ. ನೋಡಿ, ಗಿಡ ತುಂಬ ಇದೆ ಕಾಯಿಗಳು. ನಿಮ್ಗೆ ಬೇಕಾದರೆ ಬನ್ನಿ ಕಿತ್ಕೊಡ್ತೀನಿ, ಅಡ್ರೆಸ್ ಬೇಕಾದ್ರೆ ಕೊಡ್ತೀನಿ, ನಿಮ್ಗೆ ಬೇಕಾದರೆ ಕಮೆಂಟ್ ಮಾಡಿ. ಇನ್ನು ಮೂರನೇದಾಗಿ ಸಪೋಟ ಗಿಡ. ಇದು ಸಪೋಟ ಗಿಡ ಸುಮಾರು ಓಣಿ ಒಂದು 3 ತಿಂಗಳಾಯಿತು, ಇನ್ನು ಇದು ಕಾಯಿ ಬಿಟ್ಟಿಲ್ಲ. ಇವಾಗ ತಾನೇ ಗಿಡ ಆಗ್ತಾಯಿದೆ, ನೋಡಿ ಹೂವು ಪಿಂದಿ ಇವಾಗ ತಾನೇ ಸ್ಟಾರ್ಟ್ ಆಗ್ತಾಯಿದೆ. ಇನ್ನೊಂದು 2 ತಿಂಗಳಿಲ್ಲ, ಒಂದು 3 ತಿಂಗಳು ಒಂದು ಕಾಯಿ ಬಿಟ್ಟು, ಚೆನ್ನಾಗಿ ಕಾಯಿ ಬಿಟ್ಟು ಒಂದು ಮಾಗುತ್ತೆ. ಇನ್ನು ಇದಕ್ಕೆ ಸುಮಾರು ಚೆನ್ನಾಗಿ ಕಾಯಿ ಬಿಡಬೇಕಂದ್ರೆ ಇನ್ನೂ 1 ವರ್ಷ ವೇಯ್ಟಿಂಗ್ ಮಾಡಬೇಕು. ಇನ್ನು ಇದು ಚಿಕ್ಕ ಗಿಡ.
ಮತ್ತು ಇನ್ನೇನಿದೆ ನಮ್ಮ ತೋಟದಲ್ಲಿ ಹಣ್ಣು ಗಿಡ, ಬನ್ನಿ ತೋರಿಸ್ತೀನಿ. ಮತ್ತು ಇದು ತೆಂಗಿನ ಮರ, ಇದನ್ನು ಊಣಿ ಸುಮಾರು ಒಂದು 3 ವರ್ಷ ಆಯಿತು. ಇನ್ನು ಇದು ಫಸಲು ಬರಬೇಕಂದ್ರೆ ಇನ್ನೂ ಸುಮಾರು ಒಂದು 2 ವರ್ಷ ಟೈಮ್ನ ತಗೊಳುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಸಾಕಬೇಕು, ಒಳ್ಳೆ ನೀರು ಕೊಡಬೇಕು. ನೀವು ನೋಡ್ತಾ ಇರ್ಬೋದು ಡ್ರಿಪ್ ಮಾಡಿದ್ದೀನಿ, ಈ ಡ್ರಿಪ್ ಮುಖಾಂತರ ನೀರು ಹೋಗುತ್ತೆ. ಕೆಳಗಡೆ ಒಳ್ಳೆ ನಾಟಿ ಗೊಬ್ಬರ ಕೊಟ್ಟಿದ್ದೀರಿ, ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಬೆಳೀತಾ ಇದೆ. ಸುಮಾರು ಒಂದು 5 ಗಿಡ ಉಣಿದ್ದೆ, ಅದರಲ್ಲಿ ಒಂದು ಗಿಡ ಮಾತ್ರ ಇಲಿ ಬುಡನ ಕೊರೆದ್ಬಿಟ್ಟು ಅದು ಫೈಲ್ ಆಯಿತು, ಅದಕ್ಕೆ ಇದು ಬಿಸಾಕಿದೆ. ಇನ್ನು ಇದು ಈ ಸ್ಟೇಜಲ್ಲಿದೆ, ಒಂದು 3 ವರ್ಷದ ಗಿಡ. ಇನ್ನು ಇದು ಫಸಲು ಬರಬೇಕಂದ್ರೆ ಒಂದು 2 ವರ್ಷ ಬೇಕು. ಫಸಲು ಬಂದಮೇಲೆ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ, ಅಂಧ ಗಂಟೆ ವೇಟಿಂಗ್ ಮಾಡಿ. ಇನ್ನು ಮತ್ತೊಂದಾಗಿ ಇನ್ನೊಂದೇನು ಹಣ್ಣು ಗಿಡ ಅಂತ ಹೇಳಿದ್ರೆ ಬನ್ನಿ ತೋರಿಸ್ತೀನಿ. ಇನ್ನು ಒಂದು ಹಣ್ಣು ಗಿಡ ಅಂದರೆ ಅತ್ತಿ ಹಣ್ಣು. ಕೆಲವ್ರು ನೋಡಿರ್ತಾರ, ಕೆಲವ್ರು ನೋಡಿರಲ್ಲ. ನೋಡಿ, ಇದೇ ಅತ್ತಿ ಹಣ್ಣು, ಇದು ತಿನ್ಬೋದು. ನೋಡಿ, ಇದು ಇವಾಗ ತಿನ್ನೋದಕ್ಕೆ ಬಂದಿದೆ, ಹಣ್ಣಾಗಿದೆ ಫುಲ್ಲು. ಇನ್ನೂ ಸ್ವಲ್ಪ ದಪ್ಪ ಆಗಬೇಕು. ನೋಡಿ, ಇದು ಇದು ಬಂದು ಅತ್ತಿ ಹಣ್ಣು ಅಂತ. ಇದು ಒಂದು ಮನುಷ್ಯರಿಗೆ ಅಲ್ಲ, ಒಂದು ಪ್ರಾಣಿ ಪಕ್ಷಿಗಳಿಗೂ ತುಂಬ ಒಂದು ಆಸೆ. ಅದು ಯಾವ ಪ್ರಾಣಿಗಳಿಗಂದರೆ ಒಂದು ಕೋತಿ ಆಗಿರ್ಬೋದು, ಒಂದು ಕೋಗಿಲೆ ಆಗಿರ್ಬೋದು, ತಿರ್ಗಾ ಸೀಕ್ರಾವು ಅಂತೀರಿ, ಮತ್ತು ಬಾಹುಲಿ ಅಂತಾರೆ. ಅದಕ್ಕೆ ಒಂದು ಪಂಚಪ್ರಾಣ ಅಂತ ಹೇಳ್ಬೋದು ಈ ಅತ್ತಿ ಹಣ್ಣು. ನೋಡಿ, ಇದೇ ಅತ್ತಿ ಹಣ್ಣು ಅಂದರೆ ಇದನ್ನು ಮನುಷ್ಯರು ಕೂಡ ತಿನ್ಬೋದು. ಪ್ರಾಣಿ ಪಕ್ಷಿಗಳಿಗಂತೂ ಒಂದು ಇದು ಅಂದರೆ ಒಂದು ರಸಗುಲ್ಲನೇ ಅಂತ ಹೇಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಏನಂತ ನೋಡೋಣ ಬನ್ನಿ. ಇನ್ನು ನೆಕ್ಸ್ಟು ನೋಡಬೇಕಾದ್ರೆ ನುಗ್ಗೆಕಾಯಿ. ಇದು ಹಣ್ಣಲ್ಲ, ಕಾಯಿ, ಒಂದು ತರಕಾರಿ. ಇದು ಆಲ್ಮೋಸ್ಟು ಒಂದು ಬ್ಯಾಚ್ ಖಾಲಿ ಆಯಿತು, ಸುಮಾರು ಎರಡು ಬ್ಯಾಚ್ ಖಾಲಿ ಆಗಿದೆ. ಇದು 3ನೇ ಬ್ಯಾಚು. ಇವಾಗೆಲ್ಲ ಇನ್ನೂ ಹೂವು ಬಿಂದಿ. ಇದು ಕಾಯಿ ಬಿಟ್ಟಾಗ ತೋರಿಸ್ತೀನಿ, ಇವಾಗ ಸುಮ್ಮನೆ ತೋರಿಸ್ತಾ ಇದ್ದೀನಿ. ಇದು ನುಗ್ಗೆಕಾಯಿ ಸಾಂಬಾರ್ಗೂ ಹಾಕ್ತಾರೆ, ಈ ಕಡೆ ಪಲ್ಯನೂ ಮಾಡ್ತಾರೆ. ಅದರಲ್ಲೂ ಒಂದು ಬಸ್ಸಾರು ಅಂತ ಮಾಡಿದ್ರೆ, ಒಂದು ಬಸ್ಸಾರು, ಒಂದು ರಾಗಿ ಮುದ್ದೆ ಇದ್ಬಿಟ್ರೆ ಇದ್ರ ಮುಂದೆ ಏನೂ ಬೇಡ ಅಂತ ಒಂದು ಟೇಸ್ಟ್ ಇರುತ್ತೆ. ಒಂದು ಬಸ್ಸಾರು ಮಾಡಿಬಿಟ್ರೆ, ಬಸ್ಸಾರು ಮುದ್ದೆ ಇದರಲ್ಲಿದ್ದರೆ ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು. ಬೇಕಾದ್ರೆ ಮಾಡ್ಕೊಂಡು ತಿನ್ನಿ, ಹೇಗಿರುತ್ತೆ ನೀವೇ ಕಮೆಂಟ್ ಮಾಡಿ. ಓಕೆ, ಇನ್ನು ನೆಕ್ಸ್ಟ್ ಅಂದರೆ ಇದು ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿರಲ್ಲ. ಇದೇನಪ್ಪ ಅಂದರೆ ಗೆಣಸು. ಅಂದರೆ ಯಾವ ಗೆಣಸು? ಸ್ವೀಟ್ ಗೆಣಸಾ? ಸ್ವೀಟ್ ಗೆಣಸ್ ಅಲ್ಲ, ಮರದ ಗೆಣಸು ಅಂತಾರೆ. ಇದು ಮರದ ಗೆಣಸು ಬಂದು ಭೂಮಿನಲ್ಲಿ ಬಿಡುತ್ತೆ. ಇದು ಆಲ್ಮೋಸ್ಟು ಇನ್ನು ಕಟಾವಿಗೆ ಬಂದಿದೆ. ನೋಡಿ, ಇದು ಗೆಣಸು ಬಂದು ಬುಡದಲ್ಲಿ ಬಿಡೋದು. ನೋಡಿ, ಇದು ಕಾಣಿಸ್ತಾ ಇದೆಯಲ್ಲ, ಇದೇ ಬುಡದಲ್ಲಿ ಬಿಡೋದು. ಒಂದು ಮಣ್ಣು ಅಗೆದ್ಬಿಟ್ಟು ಎತ್ಕೊಳೋ ಅಂಥದ್ದು. ಇದನ್ನು ಏನು ಮಾಡ್ತಾರೆ ಈ ಗೆಣಸನ್ನ ಅಂತೇಳಿದ್ರೆ, ಇದನ್ನು ಪಲ್ಯ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಯಾವ ಥರ ಪಲ್ಯ? ಇದಕ್ಕೇನೇನು ಹಾಕಬೇಕು ಅಂತ ಗೊತ್ತಾ? ಸೇಮ್ ಆಲೂಗಡ್ಡೆ ಪಲ್ಯ ಮಾಡ್ದಂಗೆ ಮಾಡೋದು ಇದು ಸೇಮು. ಆದರೆ ತಿನ್ನೋಕೆ ಮಾತ್ರ ಭಾರಿ ಟೇಸ್ಟಾಗಿರುತ್ತೆ. ಒಂದು ಸರಿ ತಿನ್ನು ನೋಡ್ರೆ ತಿರ್ಗಾ ತಿನ್ನೋಣ ತಿನ್ನೋಣ ಅಂತ ಒಂದು ಬೈಕೆ ಆಗುತ್ತೆ. ಆ ಥರ ಒಂದು ಟೇಸ್ಟ್ ಇರುತ್ತೆ ಈ ಗೆಣಸಲ್ಲಿ. ಈ ಗೆಣಸನ್ನ ಅಗೆದು ಪಲ್ಯ ಮಾಡಿ ಇನ್ನೊಂದು ಸರಿ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ. ವೇಟಿಂಗ್ ಮಾಡಿ, ಅಂಧ ಗಂಟ, ಆದಷ್ಟು ಬೇಗ ಹಾಕ್ತೀನಿ. ಓಕೆ ಓಕೆ, ಇಷ್ಟೊತ್ತು ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಇದೇ ಥರ ಒಂದು ಹೆಲ್ಪ್ ಮಾಡ್ತಾಯಿರಿ ಒಬ್ಬ ರೈತನಿಗೆ. ನಾನೊಂದು ಸಣ್ಣ ರೈತ, ಒಂದು 20 ವರ್ಷದಿಂದ ಈ ಫೀಲ್ಡಲ್ಲಿ ನಾನು ಇದ್ದೀನಿ. ನಿಮ್ಮ ಇದೇ ಯೂಟ್ಯೂಬ್ ಚಾನಲಲ್ಲಿ ಇದೇ ಫಸ್ಟ್ ನಾನು ಬಂದಿರೋದು. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ, ನಮ್ಮ ರೈತರಿಗೆ ಒಂದು ಸಪೋರ್ಟ್ ಮಾಡಿ. ನೀವು ರೈತರ ಮಕ್ಕಳಾಗಿದ್ದರೆ ಒಂದು ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ ಅಂತ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್ ಎಲ್ಲರಿಗೂ, ಮತ್ತು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬಾಯ್.